ಸಮಸ್ತ ವೀಕ್ಷಕರಿಗೂ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಮೈಸೂರನ್ನ ಅನೇಕ ಹೆಸರುಗಳಿಂದ ಕರೀತಾರೆ. ಮೊದಲು ನಮ್ಮ ಮೈಸೂರು ಕರ್ನಾಟಕಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅಂತ ಹೇಳಿ ಕರಿತಾ ಇದ್ರಂತೆ. ಅಂದದ ನಾಡು ಮೈಸೂರು, ಶ್ರೀಗಂಧದ ಬೀಡು ಮೈಸೂರು. ಇದನ್ನ ಶ್ರೀಗಂಧದ ನಾಡು ಅಂತ ಹೇಳಿ ಏನು ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿ ಹೆಚ್ಚು ಶ್ರೀಗಂಧದ ಗುಡಿ ಕೈಗಾರಿಕಾ ಪ್ರದೇಶಗಳಿವೆ ಅಂತೆ. ಹೆಚ್ಚು ಕೈಗಾರಿಕೆಯಲ್ಲಿ ಶ್ರೀಗಂಧದ ಎಣ್ಣೆಯನ್ನ ಬೆಳೀತಾರೆ. ಇವೆಲ್ಲದರ ಜೊತೆಯಲ್ಲಿ ಶ್ರೀಗಂಧದ ಮರದಿಂದ ಮಾಡಿರುವಂತಹ ಶಿಲ್ಪಕಲೆಗಳಿದೆಯಲ್ಲ, ಅದು ವಿಶ್ವವಿಖ್ಯಾತವಾಗಿ ದೇಶ ವಿದೇಶಗಳಿಗೂ ಕೂಡ ರಫ್ತಾಗ್ತಾ ಇದೆಯಂತೆ. ಮನೆ ಹಾಗಾದ್ರೆ ನಮ್ಮ ಶ್ರೀಗಂಧದ ನಾಡಿನಲ್ಲಿ ಏನೆಲ್ಲ ದಸರಾ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆ ನೋಡ್ಕೊಂಡು ಬರೋಣ. ಮೈಸೂರಿನಲ್ಲಿ ಅನೇಕ ಆಕರ್ಷಣೀಯ ಕಾರ್ಯಕ್ರಮಗಳು ನಡೀತಿದೆ. ಬರೀ ಸಾಂಸ್ಕೃತಿಕ ಕಾರ್ಯಕ್ರಮಗಳಷ್ಟೇ ಅಲ್ಲ, ಸ್ಕೌಟ್ ಅಂಡ್ ಗೈಡ್ಸ್ ಮೈದಾನದಲ್ಲಿ ಆಹಾರ ಮೇಳ ಕೂಡ ನಡೀತಾ ಇದೆ. ಒಂದೇ ಸೂರಿನಡಿಯಲ್ಲಿ ನಮ್ಮ ಕರ್ನಾಟಕದ ವಿವಿಧ ವಿಶೇಷವಾಗಿರುವಂಥ ರುಚಿಕರವಾಗಿರೋ ತಿಂಡಿ ತಿನಿಸುಗಳು ಸಿಗ್ತಾ ಇದೆ. ಬನ್ನಿ ಹಾಗಾದರೆ ನಾವು ಕೂಡ ಹೋಗಿ ನೋಡೋಣ ಆಹಾರ ಮೇಳದಲ್ಲಿ ಏನೆಲ್ಲ ತಿಂಡಿಗಳು ಸಿಗ್ತಾ ಇದೆ, ಯಾರೆಲ್ಲ ಯಾವ್ಯಾವ ತಿಂಡಿನ ಇಷ್ಟಪಡ್ತಾ ಇದ್ದಾರೆ, ಯಾವ ರಾಜ್ಯದ ತಿಂಡಿ ಇಷ್ಟ ಆಗಿದೆ ಅಂತ ಅವ್ರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ಆಹಾರ ಮನುಷ್ಯ ಬದುಕಿಗೆ ಆಧಾರ. ಆರೋಗ್ಯಕರ ಜೀವನಕ್ಕೆ ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರವನ್ನೇ ಸೇವಿಸಿ ಅನ್ನೋದು ವೈದ್ಯರ ಸಲಹೆ. ನಮ್ಮ ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ವೈವಿಧ್ಯತೆ ಇರುವಂತೆ ಆಹಾರ ಪದ್ಧತಿಯಲ್ಲೂ ವೈವಿಧ್ಯತೆ ಇರೋದು ವಿಶೇಷ. ಆಧುನಿಕತೆಯ ಕಾಲಘಟ್ಟದಲ್ಲಿ ಎಂತೆಂಥದೋ ಊಟ ತಿಂಡಿ ತಿನಿಸುಗಳು ಧಾಂಗುಡಿ ಇಟ್ಟಿದ್ದರೂ ನಮ್ಮ ನೆಲದ ಸೊಗಡಿನ ಆಹಾರ ಪದ್ಧತಿ ಇಂದಿಗೂ ಉಳಿದುಕೊಂಡಿರುವುದು ಮೆಚ್ಚುವ ಅಂಶ. ಆಹಾರದ ಬಗ್ಗೆ ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂತೀರಾ? ನಾಡಹಬ್ಬ ದಸರಾ ಉತ್ಸವದಲ್ಲಿ ಭೋಜನ ಪ್ರಿಯರಿಗಾಗಿ ಆಹಾರ ಮೇಳ ಆಯೋಜನೆಗೊಂಡಿದೆ. ನೈಜ ಗ್ರಾಮೀಣ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಮಳಿಗೆಗಳು, ಆಹಾರಕ್ಕೆ ಬಳಸುವ ಹಣ್ಣು ತರಕಾರಿ ಕಾಯಿಪಲ್ಲೆ ಇವುಗಳಿಂದ ಅಲಂಕಾರಗೊಂಡಿವೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ ಈ ಭಾಗದ ಆಹಾರ ಶೈಲಿಗಳು ಇಲ್ಲಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ವೆಜ್ ಅವ್ರಿಗೆ ಸಪ್ರೇಟ್ ವೆಜ್ ಕೊಟ್ಟಿದೆ, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಕೊಟ್ಟಿದೆ. ತುಂಬಾ ಚೆನ್ನಾಗಿದೆ, ಬಿರಿಯಾನೀಸ್ ಇಲ್ಲಿ ತುಂಬಾ ಚೆನ್ನಾಗಿದೆ. ಇವತ್ತು ನಮಗೆ ದಸರಾ ಹಬ್ಬ, ಹಂಗಾಗಿ ನಾ ಬರೀ ವೆಜ್ ತಿಂದ್ವಿ, ಮತ್ತು ಇದು ಜೋಳದ ರೊಟ್ಟಿ, ಎಣ್ಗಾಯಿ, ಒಂದು ಒಬ್ಬಟ್ಟು, ಅಷ್ಟೇ ನಮ್ದು ಕೆಪಾಸಿಟಿ. ನಮಸ್ತೆ ಎಲ್ರಿಗೂ. ನಮಸ್ತೆ. ನಿಮ್ಗೆ ಇಷ್ಟವಾಗಿರೋ ಎಲ್ಲ ತಿಂಡಿ ತಿನ್ಕೊಂಡ್ ಬಂದಿರಾ, ಇಷ್ಟ ಎನರ್ಜಿ. ನಮಸ್ತೆ ಎಲ್ರಿಗೂ. ನಮಸ್ತೆ. ಏನೆಲ್ಲ ಟ್ರೈ ಮಾಡಿದ್ರಿ, ಯಾವ್ದ್ಯಾವ್ದು ಇಷ್ಟ ಆಯ್ತು? ಅವರೆಕಾಳು ಅಕ್ಕಿ ರೊಟ್ಟಿ ತಿಂದ್ವಿ, ತುಂಬ ಚೆನ್ನಾಗಿತ್ತು. ರುಮಾಲಿ ರೊಟ್ಟಿ, ಕುಲ್ಫಿ, ತುಂಬ ಚೆನ್ನಾಗಿದೆ ಎಲ್ಲಾನು. ಓಕೆ ಸರ್, ನಿಮಗೆ ಯಾವ್ದು ಇಷ್ಟ ಆಯ್ತು? ಎಲ್ಲನೂ ಇಷ್ಟನೇ ಇತ್ತು, ತುಂಬ ಚೆನ್ನಾಗಿತ್ತು. ಅದು ಮಂಡಕ್ಕಿ ಬಜ್ಜಿ ಎಲ್ಲ ಚೆನ್ನಾಗಿತ್ತು, ಅದು ತಿನ್ಕೊಂಡು ತುಂಬ ದಿವಸ ಆಗಿತ್ತು ತಿಂದದನ್ನ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಟೈಮ್ ಮೈಸೂರು ಆಹಾರ ಮೇಳಕ್ಕೆ ಬಂದಿರೋದು. ತುಂಬ ಐಟಮ್ಸ್ ಟ್ರೈ ಮಾಡಿದ್ವಿ, ದಾವಣಗೆರೆ ಬೆಣ್ಣೆ ದೋಸೆ, ರುಮಾಲಿ ರೊಟ್ಟಿ ಆ್ಯಂಡ್ ಪನ್ನೀರ್ ಏನೋ ಇತ್ತು, ಮತ್ತು ಪಾವ್ ಬಾಜಿ, ಮತ್ತು ಚಿಕನ್. ತುಂಬ ಸೋಡಾಸ್ ಕುಡಿದ್ಬಿಟ್ಟಿದ್ದೀವಿ ಇವತ್ತು, ಸಕ್ಕತ್ ಹೊಟ್ಟೆ ತುಂಬಿದೆ, ಸಕ್ಕತ್ತಾಗಿತ್ತು. ಆದರೆ ನಾನು ಮುಂಚೆ 2 ಇಯರ್ಸ್ ಬ್ಯಾಕು ಫುಲ್ ಕೊರೋನಾ ಇತ್ತು ತಾನೆ, ನನಗೆ ಏನೂ ಆಚೆ ಕಡೆ ಕೊಡಿಸ್ತಿರ್ಲಿಲ್ಲ ನಮ್ಮ ಅಪ್ಪ ಅಮ್ಮ. ಆಮೇಲೆ ಇಲ್ಲಿ ಬಂದಾದ ಮೇಲೆ ತುಂಬಾ ಖುಷಿ ಆಯಿತು. ಎಲ್ಲ ಬೇರೆ ಬೇರೆದು ನೋಡಿದ್ರೆ, ಐಸ್ ಕ್ರೀಮು, ಪಾನಿಪುರಿ, ಆಮೇಲೆ ಮಸಾಲ್ ಪೂರಿ, ಬಿರಿಯಾನಿ,
ಬ್ರೆಡ್ ಆಮ್ಲೆಟ್ಟು, ಆಮೇಲೆ ಐಸ್ ಕ್ರೀಮು, ಚಾಕೋಬಾರು ಎಲ್ಲದೂ ಚೆನ್ನಾಗಿತ್ತು. ಇಲ್ಲಿ ತಿನ್ಬೇಕಾದ್ರೆ ಸಿಕ್ಕಿದರೆ ನಾವು ಒಮ್ಮೆ ಚಪ್ಪರಿಸಿ ಬಿಡೋಣ ಅನ್ನುವಂಥ ಆಹಾರಗಳು, ವೈವಿಧ್ಯಮಯ ಆಹಾರಗಳು, ಬಿಸಿ ಬಿಸಿ ದೋಸೆ, ರೊಟ್ಟಿ, ಪಲ್ಲೆ, ಪಡ್ಡು, ಗೋಬಿ, ಚಾಟ್ಸ್, ರುಚಿಯಾದ ಬಂಬೂ ಬಿರಿಯಾನಿ, ದೊನ್ನೆ ಬಿರಿಯಾನಿ, ಅಷ್ಟೇ ಏಕೆ? ನಮ್ಮ ಅಪ್ಪಟ ದೇಸಿ ಶೈಲಿಯ ರಾಗಿ ಮುದ್ದೆವರೆಗೆ ಇಲ್ಲಿ ಆಹಾರಗಳು ಲಭ್ಯ. ಏನಕ್ಕೆ ದೊನ್ನೆನಲ್ಲೇ ಬಿರಿಯಾನಿ ಮಾಡ್ತಾರೆ, ಅದ್ರ ವಿಶೇಷತೆ ಏನು ಅಂತ ಬನ್ನಿ. ಅದರ ಮಾಲೀಕರಾದಂಥ ವರುಣ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ವರುಣ್ ಸರ್. ನಮಸ್ತೆ. ದೊನ್ನೆ ಅಂದರೆ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಇದು ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಲಿ ಏನಾಗಲಿ ಯೂಸ್ ಮಾಡ್ತಾ ಇಲ್ಲ. ಇದ್ರ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಪ್ಯೂರ್ಲಿ ಆರ್ಗ್ಯಾನಿಕ್ ಬಿರಿಯಾನಿ, ಯಾವುದೇ ರೀತಿ ಟೇಸ್ಟಿಂಗ್ ಆಗಲಿ ಎಡಿಟಿವ್ಸ್ ಆಗಲಿ ಆ್ಯಡ್ ಮಾಡ್ತಿಲ್ಲ. ಬಟ್ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೆ ಫಸ್ಟ್ ನಾನ್ ವೆಜ್ ಟ್ರೈ ಮಾಡೋಣ ಅಂತ ಇಲ್ಲಿ ದೊನ್ನೆ ಬಿರಿಯಾನಿ ನೋಡಿದ್ವಲ್ಲ, ಬೆಂಗಳೂರದು ಇಲ್ಲಿಗೆ ಕಂಪೇರ್ ಮಾಡೋಣ ಅಂತ ಇಲ್ಲಿ ಬಂದ್ವಿ. ಹೇಳಿ, ದೊನ್ನೆ ಬಿರಿಯಾನಿ ಹೇಗಿದೆ? ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಟ್ರೈ ಮಾಡಿದ್ದೀನಿ, ಬಟ್ ಬ್ಯಾಂಗ್ಳೂರಿಗಿಂತ ಚೆನ್ನಾಗಿದೆ ಅಂತ ಅನಿಸ್ತು ಟೇಸ್ಟು. ಆಹಾರ ಮೇಳಕ್ಕೆ ಬಂದು ಎಲ್ಲ ಥರ ಊಟ ಎಲ್ಲ ಥರ ಟೇಸ್ಟ್ ನೋಡಿದು, ತುಂಬ ಚೆನ್ನಾಗಿದೆ. ಆದರೆ ಎಲ್ಲ ಒಂದೇ ಕಡೆ ಸಿಗ್ತಿದೆ ಅಂದರೆ ನಮ್ಮ ಮೈಸೂರು ಜನತೆಗೆ ಮಹಾರಾಜರು ಕೊಟ್ಟಂಥ ಒಂದು ಕೊಡುಗೆ ಇದು ಅನ್ಕ ಹೇಳ್ಕೋಬೋದು. ಆಮೇಲೆ ಬಿರಿಯಾನಿ ಚಿಲ್ಲಿ ಎಲ್ಲ ಇತ್ತು, ಚೆನ್ನಾಗಿತ್ತು ಟೇಸ್ಟು, ನೋಡೋದು ತುಂಬ ಖುಷಿಯಾಯಿತು. ಮಕ್ಕಳು, ಮಹಿಳೆಯರು, ಯುವಕರು, ಹಿರಿಯರು, ಅಷ್ಟೇ ಏಕೆ, ಪ್ರೇಮಿಗಳು, ಸಂಸಾರದ ಜೋಡಿಗಳು ಎಲ್ಲರೂ ಕೂಡ ಈ ಆಹಾರ ಮೇಳದಲ್ಲಿ ತಮ್ಮದೇ ಆದಂಥ ಆಹಾರವನ್ನು ಸೇವಿಸಿ ಸಂಭ್ರಮಿಸ್ತಾ ಇರುವಂಥ ಹಲವು ದೃಶ್ಯಗಳನ್ನು ನಾವು ಕಣ್ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಹೇಗೆ ಅನ್ನಿಸ್ತಾ ಇದೆ ಜೋಳದ ರೊಟ್ಟಿ ತಿಂತಾ ಇರಿ, ಬದನೆಕಾಯಿ ಎಣ್ಗಾಯಿ ಜೊತೆಯಲ್ಲಿ? ತುಂಬ ಚೆನ್ನಾಗಿದೆ. ಲೈಕ್ ದಿಸ್ ಫಸ್ಟ್ ಟೈಮ್ ಮೀಟಿಂಗ್ ದಿಸ್, ಇಟ್ಸ್ ವೆರಿ ಗುಡ್. ಇಲ್ಲಿ ಜೋಳದ ರೊಟ್ಟಿ ತಿಂದಿದ್ದೀನಿ, ಇನ್ನೂ ತಿನ್ನಬೇಕು ಅನಿಸ್ತಾ ಇದೆ. ಈಗ ಜಸ್ಟ್ ಬಂದಿದ್ದು, ಇನ್ನು ಎಲ್ಲ ತಿನ್ನೋದೆಲ್ಲ ಪ್ರೋಗ್ರಾಮ್ ಇದೆ, ಎಲ್ಲ ನೋಡ್ತೀನಿ, ಟೇಸ್ಟ್ ಮಾಡ್ತೀನಿ. ಇವಾಗಲೇ ಖಾರದಲ್ಲಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊತ ಇತ್ತು. ಹೇಗಿತ್ತು ಬಂಗಾರಪೇಟೆ ಚಾಟ್ಸ್, ನಿಮ್ಗೆ ಎಷ್ಟು ಇಷ್ಟ ಆಯಿತು? ನಮಗೆ ಬಂಗಾರಪೇಟೆ ಪಾನಿಪುರಿ ತುಂಬ ಇಷ್ಟ, ಎಲ್ಲೇ ಇದ್ದರೂ ಬಿಡಲ್ಲ. ಇಲ್ಲಿ ಫಸ್ಟ್ ಬಂದ ತಕ್ಷಣ ಇಲ್ಲೇ ಬಂದ್ವಿ, ತುಂಬ ಚೆನ್ನಾಗಿದೆ. ಮೇಡಮ್, ನನಗಂತೂ ಬಂಗಾರಪೇಟೆ ಎಂದು ನೇಮ್ ಇದೆಯಲ್ಲ, ಅದು ಒಂಥರ ಬ್ರ್ಯಾಂಡ್ ನೇಮ್ ಇದ್ದಾಗೆ, ಸೊ ಬಂಗಾರಪೇಟೆ ಅಂತ ಹೆಸರು ಕೇಳ್ತಿದ್ದಂಗೆ ನಮ್ಮ ಬಾಯಲ್ಲಿ ನೀರು ಇರುತ್ತೆ. ಸೊ ಅದನ್ನು ತಿಂದ್ರಂತೂ ಆ ಎಂಜಾಯ್ಮೆಂಟು ಹೇಳೋದಕ್ಕಿಂತ ಸೌಂಡ್ ನೋಡಿದ್ರೇ ತುಂಬ ಚೆನ್ನಾಗಿದೆ ಅಂತ ನನ್ನ ಇದು. ತುಂಬ ಚೆನ್ನಾಗಿದೆ. ನಾವು ಹುಣಸೂರಿಂದ ಬಂದಿರೋದು, ಪಾನಿಪುರಿ ತಿನ್ನೋಕ್ಕಿಂತ ಫಸ್ಟೇ ಇಲ್ಲಿ ಬಂದ್ವಿ, ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ಆಹಾರ ಮೇಳದಲ್ಲಿ ಏನು ತಿಂದ್ರಿ, ಏನು ಇಷ್ಟ ಆಯಿತು? ನಾವು ರೊಟ್ಟಿ ತಿಂದ್ವಿ, ಜೋಳದ ರೊಟ್ಟಿ, ಬದನೆಕಾಯಿ ಎಣ್ಗಾಯಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಮಿರ್ಚಿ ಅದನ್ನು ತಿಂದ್ವಿ. ಎಲ್ಲ ಟೇಸ್ಟ್ ಮಾಡಬೇಕು, ಎಲ್ಲದೂ ಸ್ವಲ್ಪ 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 ಒಂದೇ ಅಂಗಡಿನಲ್ಲಿ ಎಲ್ಲ ತಿಂದ್ಬಿಟ್ರೆ ಕಷ್ಟ ಆಗುತ್ತೆ. ಎಲ್ಲ ಒಂದೊಂದು ಅಂಗಡಿಯಲ್ಲಿ ಒಂದು ಚೂರು ಚೂರು ಟೇಸ್ಟ್ ಮಾಡಬೇಕು. ನೀವೇನೆಲ್ಲ ಟೇಸ್ಟ್ ನೋಡಿದ್ರಿ? ಹಾಂ, ಎಲ್ಲ ಟೇಸ್ಟ್ ಮಾಡಿದ್ರು, ಚೆನ್ನಾಗಿದೆ. ಉಡುಪಿ ಗೋಳಿ ಬಜ್ಜೆ ನೋಡಿದ ಟೇಸ್ಟ್, ಉತ್ತರ ಕರ್ನಾಟಕದ ರೊಟ್ಟಿ ತಿನ್ಬಹುದಲ್ವಾ, ಆ ಥರ ಪಾನಿಪುರಿ ಚಾಟ್ಸು ಎಲ್ಲ ತಿನ್ಬೋದು, ಎಲ್ಲದೂ ವೆರೈಟಿ ವೆರೈಟಿ ಚೆನ್ನಾಗಿದೆ ಎಲ್ಲ. ಇಲ್ಲಿ ಶುಚಿತ್ವವನ್ನು ಕೂಡ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಯಾಕಂದರೆ ಇದೆಲ್ಲ ಡಿಸ್ಪೋಸಬಲ್ ಇದನ್ನು ಯೂಸ್ ಮಾಡಿಸಿದ್ದಾರೆ, ಪ್ಲೇಟ್ಸ್ ಎಲ್ಲ, ಸೊ ಎಲ್ಲ ಕ್ಲೀನಾಗಿದೆ, ಅದನ್ನು ಹೈಜೀನಿಕ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಸೊ ಐ ಥಿಂಕ್ ಇಟ್ಸ್ ಗುಡ್. ಈ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಾವು ಒಮ್ಮೆ ದಸರಾ ಉತ್ಸವಕ್ಕೆ ಹೋಗೋಣ, ಅಲ್ಲಿನ ಆಹಾರ ಮೇಳದಲ್ಲಿ ಪಾಲ್ಗೊಂಡು ರುಚಿಯಾದ, ಶುಚಿಯಾದ, ದೇಹಕ್ಕೆ ನಾಲಿಗೆಗೆ ತಂಪು ಕೊಡುವಂತಹ ಈ ಆಹಾರಗಳನ್ನು ಸವಿದು ಬಿಡೋಣ ಅನ್ಸೋದು ಸಹಜ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ದಸರಾ ಉತ್ಸವದ ಭಾಗವಾಗಿ. ರವಿ ಕಾಣದನ್ನು ಕವಿ ಕಂಡ ಅನ್ನೋ ಒಂದು ಮಾತಿದೆ. ಅಂದರೆ ಸೂರ್ಯನ ರಶ್ಮಿಯೂ ಕೂಡ ಮುಟ್ಟಲಾಗದೇ ಇರುವಂಥ ನಮ್ಮ ಪ್ರಕೃತಿಯ ಆಳಕ್ಕೆ ಕವಿಗಳಿಗೆ ಹೋಗುವಂಥ ಮನಸ್ಸಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಯುವ ಕವಿಗೋಷ್ಠಿ ನಡೀತು. ಬನ್ನಿ ಹಾಗಾದರೆ ಕವಿ ಮನಸ್ಸಿನ ಎಲ್ಲರೂ ನಮ್ಮ ಯುವಕರು ಯಾವ ರೀತಿ ಕವಿತೆಯನ್ನು ವಾಚನ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಪ್ರತಿಭಾನ್ವಿತ ಉದಯೋನ್ಮುಖ ಕವಿಗಳಿಗಾಗಿ ಮಾನಸ ಗಂಗೋತ್ರಿಯ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ವಿಶ್ವವಿಖ್ಯಾತ ದಸರಾ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರಾದ ಬಿಸಿ ಪಾಟೀಲರು, ಶಾಸಕರಾದ ಜಿಟಿ ದೇವೇಗೌಡರು ಹಾಗೂ ಖ್ಯಾತ ಸಾಹಿತಿಗಳು ಕಾರ್ಯಕ್ರಮದ ಭಾಗವಾಗಿದ್ದರು. ಕವಿಗೋಷ್ಠಿಯನ್ನು ಖ್ಯಾತ ಸಾಹಿತಿ
ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಉದ್ಘಾಟಿಸಿದರು. ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮನ್ನು ನೋಡಿದಾಗ ರಾಜ್ಯದಾದ್ಯಂತದಿಂದ ಬಂದು ಆಗಮಿಸಿದ್ದೀರಿ. ಎಲೆಮರೆಯ ಪ್ರತಿಭೆಗಳನ್ನು ಗುರುತಿಸಿರ್ತಕ್ಕಂಥದ್ದು ಕೂಡ ಇವತ್ತು ನಿಜವಾದ ಸಂತೋಷವಾದಂಥ ವಿಚಾರ. ಇನ್ನೂ ಕೂಡ ವ್ಯಾಪಕವಾಗಿ ಆ ಗ್ರಾಮೀಣ ಪ್ರದೇಶದಕ್ಕಂಥ ಎಲೆಮರೆಕಾಯಿ ಅಂತ ಇರ್ತಕ್ಕಂಥ ಕವಿಗಳನ್ನು ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಜವಾಬ್ದಾರಿ ಅಂತೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಹೆಚ್ಚು ಹೆಚ್ಚು ಅವಕಾಶಗಳು ನಿಮ್ಮ ಯುವ ಕವಿಗಳಿಗೆ ದೊರಕಬೇಕು. ಇವತ್ತು ಅಂಥ ಒಂದು ಅವಕಾಶವನ್ನು ಈ ಒಂದು ದಸರಾ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಶೇಷವಾದಂಥ ಒಂದು, ನಿಮಗೂ ಕೂಡ ಸಂತೋಷ ಆಗಿದೆ ಅಂತೇಳಿ, ನಾನಾದರೂ ಕೂಡ ಭಾಗವಹಿಸ್ಲಿಕ್ಕೆ ಸಂತೋಷ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಆದರ್ಶ ಜೀವನ ಮೌಲ್ಯಗಳನ್ನು ಬೆಳೆಸಿ ವಿಶ್ವಮಾನತೆಯ ಗುಣ ಬಲಪಡಿಸುವಂತಹ ಸಾಹಿತ್ಯ ರಚನೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತೇಳಿ ನಾನಾದರೂ ಕೂಡ ತಿಳ್ಕೊಂಡಿದ್ದೇನೆ. ಹಲವು ಕವಿಗಳು ತಮ್ಮ ಕವಿತೆಗಳನ್ನು ವಾಚಿಸಿ ಜನಮೆಚ್ಚುಗೆಗೆ ಪಾತ್ರರಾದರು. ಬೇಲಿಯಂಚಿನ ಹೂವ ತಂದು ಬಾಗಿಲಲ್ಲಿಟ್ಟು ಬಾಗುತ್ತಾಳೆ, ಹೂಮಾಲೆ ತೊಟ್ಟ ರಾಮ, ಹಾಲುಗಲ್ಲದ ಕೃಷ್ಣ, ಜಗವಗೆದ್ದ ರಾಜಕುಮಾರ, ಎಲ್ಲ ಇರಬಹುದು ಅಂಗೈಯಡಿಯ ಕನಸಿನಲ್ಲಿ. ಅಳೆದ ಅಕ್ಕಿಯ ಕುದಿವ ನೀರಿಗೆ ಸುರಿದು ತನ್ನೆದೆಯ ತಲ್ಲಣವ ಬೇಯಿಸುತ್ತಾಳೆ, ಬಸಿಯಬೇಕಿದೆ ಮಿಕ್ಕುಳಿದ ನೀರನ್ನು ಕಾಯುತ್ತ ಕುಳಿತಿದ್ದಾಳೆ. ಕರಗುತ್ತಿರಬಹುದೊಂದು ಹಂಬಲದ ಅಗುಳು ಕಾದ ಪಾತ್ರೆಯ ತಳದಲ್ಲಿ. ಹದವಾದ ಸಕ್ಕರೆಯ ಪಾಕವಾಗುತ್ತಾಳೆ ಒಮ್ಮೆ, ಮತ್ತೊಮ್ಮೆ ಅಂಗಳಕ್ಕೂ ಹರಡುವ ಒಗ್ಗರಣೆಯ ಘಮಲು. ಕತ್ತಲ ಕೋಣೆಯೊಳಗಿನ ನೀರವ ಕವಿತೆಯಾಗಿ ಮೌನದಲ್ಲಿ ಕರಗುತ್ತಾಳೆ. ನಾನು ಧರ್ಮವನ್ನು ತಿಳಿಯಬೇಕಿಲ್ಲ, ಅದು ಯಾರೂ ಬೋಧಿಸದೆಯೂ ನನ್ನೊಳಗೆ ಜೀವಂತವಾಗಿದೆ. ಒಮ್ಮೆ ದುಃಖ ಸೋಲು ಅವಮಾನ ನೀಡುತ್ತಲೇ ಬೆಚ್ಚಿ ಬೀಳಿಸುತ್ತಿದೆ. ಆಗಾಗ ಭೂಮಿ ಮೇಲಿನ ಗಾಳಿ ಸಮಾಧಾನಿಸಿದಾಗಲೇ ದುಃಖ ಹಿಂಗುತ್ತದೆ, ದೇಹ ಒಣಗುತ್ತದೆ, ಬಾಯಾರಿದಾಗ ಈ ನೆಲದ ಜಲರಾಶಿಯೇ ತೃಷೆ ಹಿಂಗಿಸಿ ಮೈ ಒದ್ದೆಯಾಗಿಸಿ ಸಮಾಧಾನಿಸುತ್ತದೆ. ಅರಳಿತೋ ಎನ್ನಾತ್ಮದ ರೊಟ್ಟಿ, ಹದವಾದ ಈ ಉರಿಯೋಳು, ಕಾಲಗರ್ಭದ ಹಿಡಿಯಿಟ್ಟ ತಟ್ಟಿ ತಟ್ಟಿ ಒಳವರ ಹಸನಾಯಿತೋ, ಆತ್ಮದ ಕಾವು ಹಣ್ಣು ಹಣ್ಣಾಯಿತೋ ಈ ಭೂಮಂಡಲ. ಈ ಲೋಕದ ಜೊಳ್ಳು ಧರಿಸಿದೆ ರೊಟ್ಟಿಯ ಮೊಗ, ನಾಮಫಲಕಗಳೇ ಜಗಮಗ. ನಗುತ್ತಿಹುದೋ ಎನ್ನಾತ್ಮದ ರೊಟ್ಟಿ, ಮೂರು ಮೊಳ ಮೊರದ ಸೀರೆಯ ಸೆರಗಿನಂಚಿನಲ್ಲಿ. ಸೂಡಿ ಹಿಡಿದು ಓಡಾಡುವ ಕಾಲದಲ್ಲಿ ಕೊಳ್ಳಿ ದೇವಗಳು ಕಾಲಿಗೊಂದು ತಲೆಗೊಂದು ಹರದಾರಿ ನಡೆದು ಸಾಗುವ ದಿನಗಳಲ್ಲಿ ಅವುಗಳ ಜಾತ್ರೆ ರಸ್ತೆ ಪಕ್ಕದಲ್ಲಿ. ಕಳೆದ ಬಾಯಿ ಮುಚ್ಚದಂತೆ ಲಾಟೀನು ಬೆಳಕಿನಲ್ಲಿ ಕೇಳಿ ಸುದ್ದಿ ಹೆದರಿಕೆ ಬೇಜಾನು. ತಿರುಚಿದ ಪಾದ ಗುರುತರವಾದ ಗುರುತು, ದೆವ್ವ ಕಂಡವನಿಂದ ಇತರರಿಗೆ ತರಬೇತು. ರಕ್ತ ತಿಲಕವಾದರೆ ಬೇಡ ಎಂದೆ, ಬಿಲ್ಲು ಬಾಣ ಇನ್ನೂ ಸಾಕು ಎಂದೆ, ಮಂದಿರ ಬಿಟ್ಟು ಬರಬೇಡ ತಂದೆ ಎಂದೆ. ನನಗೂ ಇದೇ ಬೇಕು, ನೀನೇ ನಿಜ ಭಕ್ತ ಎಂದ. ಕನಸು ಮುಗಿದು ನಸುಕು ಹರಳಿತು ಗೋಡೆ ಮೇಲೆ ಪ್ರಸನ್ನವದನ ರಾಮಪಟ. ವಿಧಿ ಇದ್ದರೆ ಬರೆದುದನ್ನು ನಡೆಸಿ, ಇಲ್ಲವಾದರೆ ನಡೆದುದನ್ನು ಬರೆಸಿ. ವಿಧಿ ಇದ್ದರೆ ಬರೆದುದನ್ನು ನಡೆಸಿ, ಇಲ್ಲವಾದರೆ ನಡೆದುದನ್ನು ಬರೆಸಿ. ಕಾಲವು ಕೆಡದಂಥ ಗಡಿಯಾರ ಸಡಿಲಿಸಲಾಗದು ಲಯ. ಕಾಲವು ಕೆಡದಂಥ ಗಡಿಯಾರ ಸಡಿಲಿಸಲಾಗದು ಲಯ. ಅನುಭವಿಗಳ ಕಣ್ಣುಗಳವು ಮುಂದಿನ ಪಯಣಕ್ಕೆ ದೀಪ. ಅನುಭವಿಗಳ ಕಣ್ಣುಗಳವು ಮುಂದಿನ ಪಯಣಕ್ಕೆ ದೀಪ. ಅನುಭಾವಿಗಳ ಸಾಂತ್ವನವಿದೆ ಒಳಿತಾಗಿದೆ ಆದುದೆಲ್ಲ. ಅನುಭಾವಿಗಳ ಸಾಂತ್ವನವಿದೆ ಒಳಿತಾಗಿದೆ ಆದುದೆಲ್ಲ. ನಾನೊಂದು ನಿಸ್ತೇಜ ಜಾಗದಲ್ಲಿ ಗಳಿಗೆಗೆ ಚೆಲುವ ತುಂಬುವ ಕಣ್ಮಣಿಯಾಗಿದ್ದೆ.
ನಾನೊಂದು ನಿಸ್ತೇಜ ಜಾಗದಲ್ಲಿ ಗಳಿಗೆಗೆ ಚೆಲುವು ತುಂಬುವ ಕಣ್ಮಣಿಯಾಗಿದ್ದೆ. ಚಡಪಡಿಸಿದ್ದ ಹಸಿವಿಗೆ ಸಾವಕಾಶವಾಗಿ ಅನುವು ಮಾಡಿಕೊಡಲು ಅಣುಗುತ್ತಿದ್ದೆ. ಕಲಾವಿದನ ರಂಗು ತುಂಬುವ ಕಾಲಾತೀತವಾಗಿದ್ದೆ. ನಾನೊಂದು ಗಡಿಯಾರವಾಗಿದ್ದೆ. ಹೌದು, ನಾನೊಂದು ನಿಜವಾದ ಗಡಿಯಾರವಾಗಿದ್ದೆ, ಕಾಲವೇಯಾಗಿದ್ದೆ. ಎಲ್ಲಿಂದ ಎಲ್ಲಿಗೆ ಹೇಗೆ ತಿರುಗಿತು ಎಂಬ ಅಚ್ಚರಿ ಮೂಡಿಸುವ ಮುಳ್ಳಿನೊಂದಿಗೆ ಮತ್ತೆ ಮತ್ತೆ ಚಲಿಸುತ್ತಿದ್ದೆ. ಹೌದು, ನಿಜವಾಗಿ ನಾನೊಂದು ಗಡಿಯಾರವಾಗಿದ್ದೆ, ಕಾಲವೇಯಾಗಿದ್ದೆ. ಎಲ್ಲಿಂದ ಎಲ್ಲಿಗೆ ಹೇಗೆ ತಿರುಗಿತು ಎಂಬ ಅಚ್ಚರಿ ಮೂಡಿಸುವ ಮುಳ್ಳಿನೊಂದಿಗೆ ಮತ್ತೆ ಮತ್ತೆ ಚಲಿಸುತ್ತಿದ್ದೆ. ಕಗ್ಗಾನ ಕಾಡ ಬಿದಿರ, ಕಗ್ಗಾನ ಕಾಡ ಬಿದಿರ, ಕತ್ತರಿಸಿ ದಪ್ಪ ತೆಳು ಉದ್ದ ಗಿಡ್ಡ ಗೋಲ ಚೌಕ ನಾನಾ ನಮೂನೆಯ ಆಕಾರ. ಸಾಲು ಸಾಲು ಮೊಳೆಗೊಡ್ಡಿ ಮೈಮಣಿಸಿ ತಣಿಸಲೆಂದು ಹರವಿ ಹಾಸಿಕೊಂಡಾಗಲದು ಸಾವಲ್ಲದ ದಿನದ ಸಾವು, ಸಾವಲ್ಲದ ದಿನದ ಸಾವು. ಸೆಡವು ಬೆಸುಗೆ ಬಂದದಾಚೆಯ ಜೀವ ಸಂಚಾರ. ಕಗ್ಗಾನ ಕಾಡ ಬಿದಿರ ಒಳ ತಿರುಳ ಎಳೆಬೆಯಲಿ ಕೊರೆದು ಖಾಲಿಯಾಗಿಸಿ, ಕಗ್ಗಾನ ಕಾಡ ಬಿದಿರ ಒಳ ತಿರುಳ ಎಳೆಬೆಯಲಿ ಕೊರೆದು ಖಾಲಿಯಾಗಿಸಿ, ಸಮದೂರ ಸಮನಾಕಾರ ಛೇದಿಸಿ ತೀಡಿ ತಿದ್ದಿ ಜೀವದುಸಿರ ಊದಿ ಬೆರಳು ಸವರುವ ಧ್ಯಾನದಲ್ಲಿ ತೊಟ್ಟಿಲಿಲ್ಲದೆಯೋ ಜೋಗುಳಗಾನ. ನಡುದಾರಿಯಲ್ಲಿ ಇದ್ದೆ, ಸುತ್ತ ವಾಹನಗಳ ಸದ್ದು. ಆ ಸಾಲುಗಳು ಆಗಲೇ ಹುಟ್ಟಬೇಕೆ? ಋಣವಿಲ್ಲ ಮರೆತು ಬಿಡುವೆ ಹೊಂದಿದ್ದು ಗಾಳಿ, ಅದು ಸಾಧ್ಯವಾಗುವ ಮಾತೆ ಹೇಳಿ. ಮತ್ತೆ ಮತ್ತೆ ಹೇಳಿಕೊಂಡೆ, ಹಾಡಿಕೊಂಡೆ, ಎದೆಯಲ್ಲಿ ಭದ್ರಪಡಿಸಿಕೊಂಡೆ. ಎಂದಾದರೂ ಒಂದು ದಿನ ಬರೆದು ಹೋದಬೇಕು ಅವಳು ಮತ್ತೆ ಹೂ ಮುಡಿದಾಗ. ತುಟಿಯ ದಾಟಿ ಹೋಗದ ಎದೆಯ ಗೋಳು, ಕುದಿ ಕುದಿಯುತ್ತಲೇ ಸಾಗುವುದು ಕಷ್ಟಸಾಧ್ಯ. ರೆಪ್ಪೆಯ ಅಣೆಕಟ್ಟು ದುರ್ಬಲಗೊಳ್ಳದಿರಲು ನಗುವ ಮೆತ್ತಿಕೊಂಡು ಅರ್ಥವಾಗದ ಪದವನ್ನು ಗುನುಗುತ್ತ ನಡೆಯಲು ಯತ್ನಿಸಿದ್ದೇನೆ. ಮನದ ಭಾರ ಹೆಜ್ಜೆಗಳಿಗೆ ಇಳಿದಿದ್ದು ಗೊತ್ತಾಗಲೇ ಇಲ್ಲ. ಕ್ಷಮಿಸುದಾರಿಯೇ, ನಡೆಯುವುದು ಅನಿವಾರ್ಯ. ಏನಾದರೇನು, ಹೇಗಾದರೇನು, ಬೆಳಕು ಹರಿಯದೇನು? ಮಳ್ಳು ಇತಿಹಾಸಕ್ಕೂ ಎಳ್ಳು ನೀರಿನ ತರ್ಪಣ ಬಾರದೇನು? ಇಂದಾದರೂ ತೆರೆಯುತ್ತಿದೆ ಸತ್ಯ ಈ ಯುವ ಜನರೆದುರು. ಬೇವು ಇಕ್ಕಿದ ಸುಳ್ಳು ಚಮಚೆ ಸಂದೀತು ತುಕ್ಕು ಹಿಡಿದು ಅಮೃತದ ಅವತರಣ ಮತ್ತೆ ಹೊಸ ಮೊಸರಾಗುತ್ತಿದೆ. ಕಸು ತುಂಬಿದ ಕಡೆಗೋಲು ತಾತಾನೇ ಸುರುಳುತ್ತಿದೆ. ನೆಗೆ ಬೆಣ್ಣೆ ನಗು ನಗುತ್ತ ಮೇಲೊತ್ತರಿಸಿ ಬರುತ್ತಿರಲು ಕಾದಿಹುದು ರಾಷ್ಟ್ರ ಚೈತನ್ಯ ಕೊಡತುಪ್ಪ ಕೈಗೊಳ್ಳಲು. ಆಸೆ ಬುರುಕನ ಮೋಡಿಗೆ ಮನಮಾರಿಕೊಂಡವರು, ಆಸೆ ಬುರುಕನ ಮೋಡಿಗೆ ಮನಮಾರಿಕೊಂಡವರು, ಜಾತಿ ಚೋದ್ಯದಲ್ಲಿ ಭೀಮನ ಮರೆತವರು, ಅಣ್ಣನ ಸಮತೆಗೆ ಸಮಾಧಿಯ ತೆಗೆದವರು, ಅಣ್ಣನ ಸಮತೆಗೆ ಸಮಾಧಿಯ ತೆಗೆದವರು. ಒಲವಿಗೆ ಒಡತಿಯಾದ, ಒಲವಿಗೆ ಒಡತಿಯಾದ ಮಹಾಬುದ್ಧನ ತೊರೆದವರು. ಮನದ ಮದಕ್ಕೋ ಎದೆ ಬಿರಿದ ಎಡಬಿಡಂಗಿ ತಡಕ್ಕೋ, ಮನದ ಮದಕ್ಕೋ ಎದೆ ಬಿರಿದ ಎಡಬಿಡಂಗಿ ಬೆದೆಗೋ, ಅವ್ವಳ ಎದೆಯುಂಡು ಬೆದೆಯಲ್ಲಿ ಗುದ್ದುವ, ಅವ್ವಳ ಎದೆಯುಂಡು ಬೆದೆಯಲ್ಲಿ ಗುದ್ದುವ ನಾವೂ ನೀವು, ನಾವೂ ನೀವು ತಾಯಿ ತುರಿದ ಯುವಕರು. ಧನ್ಯವಾದ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಕೃಷ್ಣನ ಹೆಸರನ್ನ ಹೇಳಿದ್ರೆ ಸಾಕು, ತಟ್ಟಂತ ನಮ್ಮ ಎಲ್ಲ ಸಮಸ್ಯೆಗಳು ದೂರವಾಗೋಗುತ್ತೆ ಅಂತ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಭಕ್ತಿಯಲ್ಲಿರುವಂತಹ ಶಕ್ತಿಯೇ ಅಂಥದ್ದು. ಜ್ಞಾನಮೂರ್ತಿ ಮತ್ತು ತಂಡದವರು ಅರಮನೆ ಆವರಣದಲ್ಲಿ ಭಕ್ತಿಗೀತೆಗಳನ್ನು ಹಾಡಿದ್ರು. ಬನ್ನಿ ನಾವು ಕೂಡ ಭಕ್ತಿಗೀತೆಗಳಲ್ಲಿ ಆ ದೇವರ ಭಕ್ತಿಯಲ್ಲಿ ಲೀನವಾಗೋಣ. ಜನತೀ
ಮ್ಯೂಸಿಕ್ ಇಸ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಜಗತ್ತಿನಲ್ಲಿ ಸರಿಸುಮಾರು 7,151 ಭಾಷೆಗಳಿದೆಯಂತೆ. ಆದರೆ ಸಂಗೀತವಾದ್ಯದ ಮೂಲಕ ನಾವು ಎಲ್ಲರ ಮನಸ್ಸನ್ನು ಮುಟ್ಟಬಹುದು. ಅರಮನೆ ಆವರಣದಲ್ಲಿ ಸುಕನ್ಯಾ ಪ್ರಭಾಕರ್ ಮತ್ತು ತಂಡದವರು ಸಂಗೀತ ವಾದ್ಯಗಳನ್ನು ನುಡಿಸಿದ್ರು. ಬನ್ನಿ ಹಾಗಾದರೆ ಆ ವಾದ್ಯದ ರಸದೌತಣದಲ್ಲಿ ಸಂಗೀತದ ರಸಮಯ ಸಂಜೆಯನ್ನು ನಾವು ಕೂಡ ಸವಿಯೋಣ. ಆ
ದೇಶದ ಪ್ರತಿಯೊಂದು ರಾಜ್ಯವೂ ಒಂದಲ್ಲ ಒಂದು ನೃತ್ಯಕಲೆಯ ತವರು ಮನೆ. ಆಂಧ್ರಪ್ರದೇಶದ ನೃತ್ಯಕಲೆ ಅಂತ ಹೇಳಿದ್ರೆ ಅದು ಕುಚುಪುಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕುಚುಪುಡಿಯ ವಿಶೇಷತೆ ಅಂತ ಹೇಳಿದ್ರೆ ಕಣ್ಣಿನಲ್ಲಿನ ಹಾವಭಾವದ ಮೂಲಕ ತಮ್ಮ ನೃತ್ಯವನ್ನು ಪ್ರದರ್ಶಿಸೋದು. ಇದರಲ್ಲಿನ ತಾಂಡವ ಮತ್ತು ಲಾಸ್ಯದ ಸಮ್ಮಿಲನವೇ ಕುಚುಪುಡಿ. ಬೆಂಗಳೂರಿನ ರೂಪಾ ರಾಜೇಶ್ ಮತ್ತು ತಂಡದವರು ಕುಚುಪುಡಿ ಪ್ರದರ್ಶನವನ್ನು ತಮ್ಮ ಅಂಬಾವಿಲಾಸ ಅರಮನೆಯಲ್ಲಿ ನಡೆಸಿಕೊಟ್ರು. ಬನ್ನಿ ಹಾಗಾದರೆ ಆ ನೃತ್ಯವನ್ನು ನೋಡ್ತಾ ಆಂಧ್ರಪ್ರದೇಶದ ವಿಶೇಷ ನೃತ್ಯ ಕಲೆಯನ್ನು ನಾವು ಕೂಡ ಆನಂದಿಸೋಣ. ಜಂ ಜಂ ತಾಜಿ ತಜ್ಜ ಜಣುತ ತಿತ್ತ ತದ್ದಿತ್ತ ತಗದಕು ತರಿಕಿತ ತಂ ತಟ್ಟಿ ತಜ್ಜಂ ಜಂ ತಾಜಿ ತಟ್ಟಿತ್ತ ಜಣುತೈ ತಿತ್ತೈ ತದ್ದಿತ್ತೈ ತಗದಕು ತರಿಕಿತ ತಂ ತಜ್ಜಂ ಜಂ ತಾಜಿ ತಟ್ಟಿತ್ತ ಜಣು ತಜ್ಜಂ ಜಂ ತಾಜಿ ತಟ್ಟಿತ್ತ ಜಣು ತತ್ ತಜ್ಜಂ ಜಂ 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 ತಟ್ಟಿ ತಜ್ಜಂ ಜಂ 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 ತತ್ ತಜ್ಜಂ ಜಂ ತಟ್ಟಿ ತಜ್ಜಂ ಜಂ ತತ್ ತಜ್ಜಂ ತಟ್ಟಿ ತಜ್ಜಂ ತಜ್ಜಂ ತಟ್ಟಂ ತಟ್ಟಂ ಭಜರೆ ಗೋಪಾಲಂ ಭಜರೆ ಗೋಪಾಲಂ ಭಜರೆ ಗೋಪಾಲಂ ಭಜರೆ ಗೋಪಾಲಂ ಭಜರೆ ಗೋಪಾಲಂ ಮಾನಸ 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 ಭಜರೆ ಗೋಪಾಲಂ ಗೋಪಾಲಂ ಭಜಿತ ಕುಚೇಲಂ ಭಜ ಗೋಪಾಲಂ ಭಜಿತ ಕುಚೇಲಂ ಭಜ ಗೋಪಾಲಂ ಭಜಿತ ಕುಚೇಲಂ ತ್ರಿಜಗ ಮೂಲಂ ದಿತಿ ಸುತಕಾರಂ ತ್ರಿಜಗ ಮೂಲಂ ದಿತಿ ಸುತಕಾರಂ ಭಜ ಗೋಪಾಲಂ ಭಜಿತ ಕುಚೇಲಂ 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 ಭಜ ಗೋಪಾಲಂ
భజిత కుచేయనం భజ గోపాలం భజిత కుచేయనం భజ గోపాలం భజిత కుచేయనం భజ గోపాలం భజ గోపాలం భజిత కుచేయనం 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 భజ గోపాలం భజ గోపాలం భజిత కుచేయనం 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 త్రిజగమూలం దిది సూతకాలం త్రిజగమూలం దిది సూతకాలం త్రిజగమూలం దిది సూతకాలం త్రిజగన్మూలం దిటి సుతకారం 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 త్రి
ಕೈಯಂದ ಕತ್ತ ಕಣ್ಣಂ ಕಣ್ಣತ್ತ ಕೈಯಂದ ಕತ್ತ ದಂಡತ್ತ ಕೈಯಂದ ಕತ್ತ ಕಣ್ಣಂ ಕಣ್ಣತ್ತ ಕೈಯಂದ ಕತ್ತ ದಂಡತ್ತ ದಿಬ್ಬಿತ್ತ ಜಡ್ಡುತ್ತ ದಿಬ್ಬಿತ್ತ ತಕ್ಕಿಡ ತಕ ತರಿಕಿಡ ದಂತ ತಕ್ಕಿಡ ತಕ ತರಿಕಿಡ ದಗತೆ ತಕ್ಕಿಡ ತಕ ತರಿಕಿಡ ದಗತೆ ತ್ರಿಜಗಂ ಮೂಲಂ ದೀದಿ ಸೂತಕಾಲಂ ತ್ರಿಜಗಂ ಮೂಲಂ ದೀದಿ ಸೂತಕಾಲಂ ತ್ರಿಜಗಂ ಸುತಕಾಲಂ ತ್ರಿಜಗಂ ಮೂಲಂ ತ್ರಿಜಗಂ ಮೂಲಂ ತ್ರಿಜಗಂ ಮೂಲಂ ತ್ರಿಜಗಂ ತ್ರಿಜಗಂ ಪರಮನಾರಾಯಣಂ ಶಂಕರಾರ್ಚಿತ ಜನಕ ಚಾಪದಳನಂ ಪಂಕಜಾಸನ ವಿನೂತ ಪರಮನಾರಾಯಣಂ ಶಂಕರಾರ್ಚಿತ ಜನಕ ಚಾಪದಳನಂ ಧೂಮ್ರ
ಸಮೋದ್ಭವ ಬೀಜಲತಾಭಿಗ ಬೀಜಲತೆ ಸಮರ ವಿಶೋಣಿತ ಬೀಜ ಸಮೋದ್ಭವ ಬೀಜಲತಾಭಿಗ ಬೀಜಲತೆ ಶಿವ ಶಿವ ಶುಂಭ ನಿಶುಂಭ ಮಹಾಗವ ತರ್ಪಿತ ಭೂತ ಪಿಶಾಚ ಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಕಮ್ಯ ಕಪರ್ದಿನಿ ಶೈರ ಸುತೆ ಸುಲಲನಾ ತೇಯಿತ ತೇಯಿತ ಕಾಳ ನಿಮಿತ್ತ ಜಲಾಶ್ಯ ತೇ ಸುಲಲನಾ ತೇಯಿತ ತೇಯಿತ ಕಾಳ ನಿಮಿತ್ತ ಜಲಾಶ್ಯ ತೇ ಕಪು ಭಾಂಪತಿ ವರ ದೋಂಗತ ತಾಲಗ ತಾಳ ಮಂದಿರೇ ಮವಲ್ಲಿ
ರಾಜರಾಜೇಶ್ವರಿ ರಾಜರಾಜೇಶ್ವರಿ ಶ್ರೀರಾಜರಾಜೇಶ್ವರಿ ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ನಡೆದಂತಹ ವಿಶ್ವ ಧಾರ್ಮಿಕ ಸಮ್ಮೇಳನಕ್ಕೆ ಹೋಗಿದ್ದಾಗ ಅಲ್ಲಿದ್ದಂಥ ಎಲ್ಲರನ್ನು ಅಕ್ಕ ತಂಗಿಯರೇ ಅಣ್ಣ ತಂಬಂದಿರೇ ಅಂತ ಕರೆದಾಗ ಅಲ್ಲಿದ್ದಂಥ ಪ್ರತಿಯೊಬ್ಬರು ಎದ್ದು ನಿಂತು ಚಪ್ಪಾಳೆ ತಟ್ಟಿರೋ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದೇ. ಆದರೆ ಮತ್ತೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ವಿವೇಕಾನಂದರು ಶಿಕಾಗೋಗೆ ಹೋದಾಗ ಅವರ ಸಂಪೂರ್ಣ ಪಯಣದ ಜವಾಬ್ದಾರಿಯನ್ನು ಹೊತ್ತವರು ನಮ್ಮ ಮೈಸೂರಿನ ಚಾಮರಾಜ ಒಡೆಯರವರು. ಅವರ ಈ ಹೃದಯ ಶ್ರೀಮಂತಿಕೆಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸ್ತಾ ಇವತ್ತಿನ ವಿಶೇಷ ದಸರಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.